ನಮಸ್ಕಾರ ಸ್ನೇಹಿತರೆ, ಸ್ಪೋರ್ಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಒಬ್ಬ ಕ್ರೀಡಾಪಟುವಿನ ಯಶಸ್ಸಿನ ಹಿಂದೆ ಹಲವರ ಪರಿಶ್ರಮ ಬಹಳವೇ ಇರುತ್ತದೆ. ಕ್ರೀಡಾಪಟು ಉತ್ತುಂಗದ ಸ್ಥಾನ ಏರಬೇಕಾದರೆ ಕ್ರೀಡಾ ತರಬೇತುದಾರರು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತಾರೆ. ಒಂದು ರೀತಿಯಲ್ಲಿ ಹೇಳುವುದಾದರೆ, ತರಬೇತುದಾರರು ಇಲ್ಲದ ಕ್ರೀಡೆ ಕ್ರೀಡೆಯಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ನೀಡಲು ತರಬೇತುದಾರರು ಬಹಳ ಮುಖ್ಯ ಪಾತ್ರ ವಹಿಸುತ್ತಾರೆ. ತಮ್ಮ ಜ್ಞಾನ ಕೌಶಲ್ಯಗಳನ್ನು ಕ್ರೀಡಾಪಟುಗಳಿಗೆ ದಾರಿ ಎಳೆಯುವುದರ ಮೂಲಕ ಅವರ ಯಶಸ್ಸನ್ನು ಕಂಡು ಖುಷಿಪಡುತ್ತಾರೆ. ಆದ್ದರಿಂದ ಕ್ರೀಡಾ ಇತಿಹಾಸದ ಯಶಸ್ವಿ ಕ್ರೀಡಾ ತರಬೇತುದಾರರನ್ನು ನೆನಪಿಸಿಕೊಳ್ಳುವ ಹಾಗೂ ಯುವ ಕ್ರೀಡಾ ತರಬೇತುದಾರರಿಗೆ ಸ್ಫೂರ್ತಿಯನ್ನು ತುಂಬುವ ಉದ್ದೇಶದಿಂದ ಈ ಎಪಿಸೋಡನ್ನು ಮಾಡುತ್ತಿದ್ದೇನೆ. ಈ ಎಪಿಸೋಡನ್ನು ಎಲ್ಲ ಕ್ರೀಡಾ ತರಬೇತುದಾರರಿಗೆ ಅರ್ಪಿಸುತ್ತಿದ್ದೇನೆ. ಹಾಗಾದರೆ ತಡ ಮಾಡದೆ ಭಾರತ ಕಂಡ ಶ್ರೇಷ್ಠ ಕ್ರೀಡಾ ತರಬೇತುದಾರರು ಯಾರು ಎಂದು ತಿಳಿಯೋಣ. ರಮಾಕಾಂತ್ ಅಚ್ರೇಕರ್. ರಮಾಕಾಂತ್ ಅಚ್ರೇಕರ್ ಅವರು ಕ್ರೀಡಾ ಇತಿಹಾಸದಲ್ಲಿ ಶ್ರೇಷ್ಠ ಕ್ರಿಕೆಟಿಗರನ್ನು ನಮಗೆ ನೀಡಿದ್ದಾರೆ. ಭಾರತದ ಎಲ್ಲ ಕ್ರೀಡಾ ತರಬೇತುದಾರರಲ್ಲಿ ರಮಾಕಾಂತ್ ಅಚ್ರೇಕರ್ರವರು ಮೊದಲ ಪಂಕ್ತಿಯಲ್ಲಿ ನಿಲ್ಲುತ್ತಾರೆ. ಏಕೆಂದರೆ ಪ್ರಪಂಚವೇ ಹಾಡಿ ಉಗುಳುವ ಸುಪ್ರಸಿದ್ಧ ಕ್ರಿಕೆಟಿಗನಾದ ಮತ್ತು ಕ್ರಿಕೆಟ್ನ ದಂತಕಥೆ ಎನ್ನಲಾದ ಸಚಿನ್ ರಮೇಶ್ ತೆಂಡೂಲ್ಕರ್ರನ್ನು ಪ್ರಪಂಚಕ್ಕೆ ನೀಡಿದ ಕೀರ್ತಿ ಇವರದ್ದಾಗಿದೆ. ಇವರು ಹುಟ್ಟಿದ್ದು 1932 ಮುಂಬೈ ಮೆಲ್ವಿನ್ನಲ್ಲಿ. ಇವರು ಕಾಮತ್ ಮೆಮೋರಿಯಲ್ ಕ್ರಿಕೆಟ್ ಕ್ಲಬ್ಬನ್ನು ಶಿವಾಜಿ ಪಾರ್ಕ್ ಮುಂಬೈನಲ್ಲಿ ಪ್ರಾರಂಭಿಸುತ್ತಾರೆ. ಇವರ ಗರಡಿಯಲ್ಲಿ ವಿನೋದ್ ಕಂಬ್ಳಿ, ಅಜಿತ್ ಅಗರ್ಕರ್, ಪ್ರವೀಣ್ ಅಮ್ರೆ ಮತ್ತು ಸಂಜಯ್ ಬಂಗಾರ್ ಪಳಗಿದ ಕ್ರಿಕೆಟಿಗರಾಗಿದ್ದಾರೆ. ಇವರಿಗೆ 1990 ದ್ರೋಣಾಚಾರ್ಯ ಪ್ರಶಸ್ತಿ, 2010 ಪದ್ಮಶ್ರೀ ಪ್ರಶಸ್ತಿ ಮತ್ತು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡನ್ನು ಪಡೆದಿದ್ದಾರೆ. ಇವರು 2019 ಜನವರಿಯಂದು ದೈವಾಧೀನರಾದರು. ಇದಿಷ್ಟು ಇವತ್ತಿನ ಎಪಿಸೋಡ್ ಆಗಿದೆ ಸ್ನೇಹಿತರೆ. ಮುಂದಿನ ಎಪಿಸೋಡ್ನಲ್ಲಿ ಇನ್ನು ಭಾರತ ಕಂಡ ಶ್ರೇಷ್ಠ ಕ್ರೀಡಾ ತರಬೇತುದಾರನ ಪರಿಚಯಿಸುತ್ತಿದ್ದೇನೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ನೋಟಿಫಿಕೇಷನ್ಗಳಿಗಾಗಿ ತಪ್ಪದೆ ಬೆಲ್ ಬಟನ್ ಆಯ್ಕೆ ಮಾಡಿ.